ಸಾವಿರ ಗಲಾಟಿ ಒಂದು ಸಾವಿರ ಗಲಾಟಿ ಇದೆ ನಂದು ಸಂದೇಶ ನೋಡ್ರಿ. ಆಕ್ಚುಲಿ ಅದಕ್ಕೆ ಹೇಳ್ತಾ ಇರೋದು ಹೆಂಗೆ ತಿರುಗುತ್ತಾ ಇದೆ ಅನ್ನೋದಕ್ಕೆ, ತಿರುಗಿಸೋದಕ್ಕೆ ಏನೇನು ನಡೀತಾ ಇದೆ ತಿರುಗಿಸಿ. ನೋ ಪ್ರಾಬ್ಲಮ್, ಇಂದ್ರಜಿತ್ತವರು ತುಂಬ ದೊಡ್ಡ ಇನ್ವೆಸ್ಟಿಗೇಟರ್ ಮಾಡಲಿ ಅವರು, ದಯವಿಟ್ಟು ನನಗೇನು ಅವ್ರ ಮೇಲೆ ಬೇಜಾರಿಲ್ಲ. ಯಾಕೆ ನನಗೂ ಒಂದು ಸಿನಿಮಾ ಡೈರೆಕ್ಟ್ ಮಾಡೋರೆ ಮಾಡಿ ಮಾಡಿ. ಸ್ವಲ್ಪ ಲೇಟ್ ಆಗಿದೆ ಯಾಕಪ್ಪ ಅಂತ ಹೇಳಿ ಇಷ್ಟೊತ್ತು ಕರ್ನಾಟಕ ಇರ್ತೀವಿ. ಒಡೆದು ಫುಲ್ ಎಲ್ಲ ಮುಖ ಮುಚ್ಚಿ ಕೇಳ್ಕೊಳ್ಳಿ ಸರ್, ಅವ್ರ ಆರೋಪ ತಾನೆ ರೋಹಂಡ. ನಾಗರಾಜ್ ಅವ್ರ ಮಗ ಹೇಳ್ತಿದ್ದಾರೆ ಹೋಟ್ಲ್ ಅಲ್ಲಿ ಏರ್ ದನಿಯಲ್ಲಿ ಮಾತಾಡ್ತಿರೋದು ಆಗಿರೋದು ನಿಜ, ನಮ್ಮ ಎಂಪ್ಲಾಯಿ ಈ ರೀತಿ ಮಾತಾಡಿಸ್ಬಿಡಿ ಅಂತ ನಾವು ಹೇಳಿರೋದು ನಿಜ ಅಂತ ಸಂದೇಶ ನಾಗರಾಜ್ ಬಿಡುಗ್ರೀಕ್ಸ್ ಆಗ್ಬೇಕು. ಯಾಕೆ ಇದೊಂದು ತುಂಬಾ ದೊಡ್ಡವರು ಈಗ ನಾಲ್ಕು ದಿನ ಅಂತಂದ್ರೆ ಲೆಕ್ಕ ತಗೋಣ ಎಲ್ಲಿಂದ ಎಲ್ಲಿದ್ದೀನಿ ಎಲ್ಲೆಲ್ಲಿದ್ದೀನಿ ನಿಮಗೆ ಗೊತ್ತಿಲ್ಲ. ಎಷ್ಟು ದಿನ ನೀವು ಓಡಾಡ್ತಾ ಇದ್ರಿ ಸರ್, ಈಗ ಎಷ್ಟು ದಿನ ನೀವು ಓಡಾಡ್ತಾ ಇದ್ರಿ ಅದನ್ನೆಲ್ಲ? ಹಿಂಗಲ್ಲ ಸರ್, ನಾನು ಆಕ್ಚುಲಿ ಒಂದು ನೀವು ಪ್ರಶ್ನೆ ನೀವು ಮಾತ್ರ ಕೇಳೋದು ಸರ್, ನಾನು ಕೇಳೋ ಪ್ರಶ್ನೆ ನೀವು ಉತ್ತರ ಕೊಟ್ಟಿರ್ತೇನೆ ನಾನು ಮಾತಾಡೋಕ್ಕಾಗೋದು. ನಿಮ್ಗೆ ಆಕ್ಚುಲಿ ಏನು ಇನ್ಪುಟ್ ಬರುತ್ತೆ ಪಾಪ ನೀವು ಅದನ್ನು ಕೇಳ್ತಾ ಇರ್ತೀರಾ, ತಪ್ಪೇನಿಲ್ಲ. ನೀವು ಸುಮ್ಮನೆ ಕೇಳಿರಿ, ನಾನು ನಾಲ್ಕು ದಿನ ನೀವೆಲ್ಲ ಓಡಾಡ್ತಾ ಇದ್ದೀರಾ ಈಗ ಅವ್ರಿಗೆ? ಈಗ ಅಲ್ಲೇನಾಗಿತ್ತು ಅಂದ್ರೆ ಈಗ ಆಕ್ಚುಲಿ ಅರುಣಾ ಕುಮಾರಿ ಮ್ಯಾಟ್ರ ಇಲ್ಲ ಬೇರೆನಾ? ಇಂದ್ರಜಿತ್ ಬಿಟಾಕ್ರಮ, ಈಗ ಇಂದ್ರಜಿತ್ ಬಿಟಾಕ್ರಮ, ಈಗ ಅವ್ರು ನಿಂತಿದಾರಲ್ಲಮ್ಮ, ಹೋಗಿ ಪ್ರೂವ್ ಮಾಡ್ಕೊಳ್ಳಮ್ಮ ಅಷ್ಟೇ. ಈಗ ಅವ್ರಿಗೆ ಇರ್ಬೋದು ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಇರ್ಬೋದು, ಪ್ರೂವ್ ಮಾಡ್ಕೊಳ್ಳಿ. ಇದ್ರಲ್ಲಿ ಬೇರೆ ಇನ್ನೊಂದು ಕಾಸ್ಟ್ ಸೀಸನ್ ಎಲ್ಲ ತಗೊಂಡ್ ಬರ್ತಾ ಇದಾರಂತೆ. ಹಂಗಾರೆ ಇವತ್ತು ಕೇಳಿ ಒಂದ್ ನಿಮಿಷ, ಒಂದ್ ನಿಮಿಷ, ಇವತ್ತು ನಾನು ಕೇಳಿದ್ದೀನಿ ಇಷ್ಟು ಜನ ನೀವು ಮೈಕ್ ಹಿಡಿದಾರೆ, ನೀನು ಯಾವುದು ನೀನು ಯಾವುದು ನೀನು ಯಾವುದು ನೀನು ಯಾವುದು ಅಂತ. ಈಗ ಅವ್ರು ಬಂದು ಕೊಟ್ಟಾಗ ಅರುಣಾ ಕುಮಾರ್ ಅವರು ಫಸ್ಟ್ ಡೀಟೇಲ್ಸ್ ತೆಗಿಸ್ಲ ನಾನು, ನಮಗೂ ಗೊತ್ತಿಲ್ಲ. ಬಂದರು ಬ್ಯಾಂಕ್ ಅವರು ಅಂದ್ರು ಓದಮ್ಮ ಸರಿನಮ್ಮ ನೋಡಿಮ್ಮ ಹಿಂಗೆ ಮಾಡಿ ಸರ್, ಇದಕ್ಕೆ ನನಗೆ ಪ್ರಾಬ್ಲಮ್ ಅಂದ್ರೆ ನಿಮಗೆ ಯಾವ ಪ್ರಾಬ್ಲಮ್ ಅಂದ್ರೆ ನಾನು ಬರ್ತಾ ಇದ್ದೆ ನೋಡಿ, ಅಂದ್ರೆ ನೀವು ಕರೆಕ್ಟ್ ಆಗಿದೆ ಇಲ್ಲ ಸರ್ ಇದೆಲ್ಲ ಕರೆಕ್ಟ್. ಓಕೆ ಗುಡ್ ಆ್ಯಂಡ್ ಫೈನ್. ಈಗ ಅವ್ರದ್ದು ಮೊನ್ನೆ ನೋಡಿದ್ರೆ ನಮಗೂ ಟೈಮ್ ಕೊಡಿ, ಅಲ್ಲಿ ಎಫ್ ಐ ಆರ್ ಆಗಿದೆ ಅಲ್ಲಿಂದ ಇದು ಮಾಡ್ತಾಯಿದ್ರೆ ಅಂತ. ಇವತ್ತೇನಿಗೆ ಹುಡ್ಕೊಂಡ್ರೆ ಹಂಗಂದ್ರೆ ಹೊಸ ಆರೋಪ ಇಂದ್ರಜಿತ್ ಲಂಕೇಶ್ ಅವರು ಪ್ರೆಸ್ ಮೀಟ್ ಮಾಡಿದ್ರು, ಗೃಹ ಸಚಿವರನ್ನ ಭೇಟಿ ಮಾಡಿದ್ರು, ಮೈಸೂರು ಹೋಟೆಲ್ನಲ್ಲಿ ಒಂದು ಗಲಾಟೆ ಆಯಿತು, ದರ್ಶನ್ ಅವರು ಹಲ್ಲೆ ಮಾಡಿದ್ರು ವೇಟರ್ ಮೇಲೆ ಹೇಳಿ ಆರೋಪ ಮಾಡಿದ್ರು. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವರು ಇನ್ನೊಂದು ಅದನ್ನು ನೋಡಿದೆ ಆ್ಯಕ್ಚುಲಿ ಅವರು ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತಲಮ್ಮ. ಇವತ್ತೇನಮ್ಮ ಡೇಟ್ ಇವತ್ತು? ಜುಲೈ ಅಲ್ವಾ, ಜೂನ್ 16ನೇ ತಾರೀಕೆ ಯಾವತ್ತೋ ನಮ್ಮ ಮನೆಗೆ ಬಂದರು, ಅವತ್ತೇ ಅರುಣಾ ಕುಮಾರ್ ಅವ್ರಿಗೆ ಹೇಳಿದ್ವಿ ನಮ್ಮ ತಪ್ಪು ನಿಮ್ದಿಲ್ಲ ಅಂತ. ಇಡೀ ಪ್ರಪಂಚ ಒಂದು ಕಡೆ ನಿಂತ್ಕೊಂಡು ನಾನು ನಿಮ್ಮ ಪೆನ್ ನಿಮ್ಮ ಕಡೆ ನಿಂತ್ಕೊಳ್ತೇನೆ. ಇವ್ರು ಇವತ್ತು ಬಂದು ಹೇಳ್ತಾ ಇದ್ರಮ್ಮ, ಈಗ ಇದಕ್ಕೆ ಇನ್ನೊಂದು ಏನೇನೋ ತೆಗಿತಾರೆ. ಸಂದೇಶ್ ಹತ್ರ ಕೇಳ್ಕೊಂಬಂದಿರ್ಬೇಕಲ್ಲ ಈಗ. ಇಲ್ಲ, ಸಂದೇಶ್ ಅವರು ಹೇಳಿದ್ದಾರೆ. ಹಾಂ, ಅದಕ್ಕೆ ಒಂದೇನಂದ್ರೆ ಹೂವು ಪೋವಾಗಳಿದ್ರೆ ಬಿಟ್ಬಿಡ್ರಿ, ಈಗ ಮ್ಯಾಟ್ರ್ ಏನು ನಡೀತಾರೆ ಈಗ. ಹಂಗನ್ಬಿಟ್ಟು ನಾನು ಆ್ಯಕ್ಚುಲಿ ಇನ್ನೊಂದು ಒಂದು ವರ್ಷದ ಎರಡು ವರ್ಷದ ತೆಗಿಲ್ಲ ಈಗ ಇದೇ ಇದ್ರ ಜೊತೆ ನನಗೆ ಕೇಳಿದ್ರೆ ಅದು ಯಾವ್ದೋ ಚೆನ್ನಾಗಿ ನಡೆಸ್ತಾ ಇದ್ರೆ ಇಂಟರ್ವ್ಯೂ ಬೇಕು, ಇದು ನನಗೆ ಬಂತು ಅಂತ. ಹೌದಾ ಸರ್? ಅವಾಗ ಅವರೇ ಹೇಳಿದ್ದಾರೆ, ಅವ್ರ ಫೋನೆಲ್ಲ ರೆಕಾರ್ಡ್ ಇದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಏ ಯಾವ್ದೋ ಟೆನ್ಷನ್ಲ್ಲಿ ಇರ್ತೀರಾ, ನಿಮ್ಗೆ ಬಂದು ಯಾರೋ ಇದು ಮಾಡಿರ್ತಾರೆ ಅದಕ್ಕೆ ಸ್ವಲ್ಪ ರಿಯಾಕ್ಟ್ ಮಾಡಿರ್ತೀರಾ ಅಂತ. ಇದು ನನ್ನ ಹತ್ರ ಹೇಳಿದವರು, ಇವತ್ತು ತೆಗೆದಿದಾರಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇನ್ನೊಂದು ಹೇಳ್ತಾ ಇದ್ದಾರೆ ಕಾಣದ ಕೈಗಳು ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಇದನ್ನು ಇಲ್ಲಿ ಆಮೇಲೆ ಇನ್ನೊಂದು ಹೇಳಿದ್ರು ಇದನ್ನು ಮುಚ್ಚಾಗ್ತಾ ಇದ್ದಾರೆ ಅಂತ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಮುಚ್ಚುತ್ತಾ ಇಲ್ಲ. ಆಮೇಲೆ ದಯವಿಟ್ಟು ನಿಮಗೊಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ, ನಾವು ಮಾತಾಡಿಕೊಂಡು ಏ ಇದು ಗಿಲ್ಲಿಲೇ ಬಿಟ್ಬಿಟ್ರೆ ಓಕೆ ನಿನ್ನ ತಪ್ಪ ಆಯಿತು ಬಿಡು ಕ್ಷಮಿಸಿದ್ದೀನಿ, ಅಲ್ಲಿ ಎಫ್ ಐ ಆರ್ ಆಗಿದೆ ಇಲ್ಲೂ ಕೊಟ್ಟಿದ್ದಾರೆ. ಹಾಗಾದ್ರೆ ಪೊಲೀಸರು ಕೆಲಸ ಕೊಡ್ಬೇಕು ತಾನೆ, ನಾವು ಅವ್ರಿಗೆ ಟೈಮ್ ಕೊಡ್ಬೇಕು ತಾನೆ. ಕೇಳ್ರಿ ಅಲ್ಲ ತಲೆ ಲಡ್ಸೋದಲ್ಲ, ಟೈಮ್ ಕೊಡಬೇಕೋ ಕೊಡಬಾರ್ದು ಅವ್ರಿಗೆ. ಹೈ ಪ್ರೊಫೈಲ್ ಕೇಸ್ ಇವತ್ತಿಂದನೇ ಸ್ಟಾರ್ಟ್ ಮಾಡೋ, ಇದು ಮಾತು ಮುಗಿಸ್ಬೇಕು, ಇವತ್ತಿಂದೇ ಸ್ಟಾರ್ಟ್ ಮಾಡ್ಬಿಡೋಣ ಅಂತ. ಅವ್ರು ಹುಡುಕ್ತಾ ಇದಾರೆ, ಅವ್ರಿಗೂ ತನಿಖೆ ಮಾಡೋಕೆ ಸ್ವಲ್ಪ ಟೈಮ್. ನಾನು ಇಲ್ಲಿ ನಿಂತ್ಕೊಂಡು ಪಾಪ ನೀವು ಮಳೆಯಲ್ಲಿ ನಿನ್ನದು ಬೇಡ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಈಗಲೂ ಹೇಳ್ತೀನಿ, ಈಗ ನನ್ನ ಪ್ರೋಗ್ರಾಮ್ ಹೇಳ, ಈಗ ಮೈಸೂರು ಹೋಗ್ತಾ ಇದ್ದೀನಿ ಯಾಕಂದ್ರೆ ನಾಳೆ ಆಷಾಢ ಶುಕ್ರವಾರ. ಈಗ ನಮಗೆಲ್ಲ ಮೈಸೂರು ಆ್ಯಕ್ಚುಲಿ ಚಾಮುಂಡಿ ಹಬ್ಬ ದೊಡ್ಡದು ಹೋಗ್ತದೆ, ಅಲ್ಲೂ ಬಂದು ನಿಂತ್ಕೊಳ್ಳಿ ತಪ್ಪೇನಿಲ್ಲ, ಬಟ್ ಬರೀ ನಿಂತ್ಕೊಂಡು ಕಾಯ್ಬೇಕಷ್ಟೇ. ಇದಕ್ಕಿನ್ನೇ ನಾನು ಎಕ್ಸ್ಟ್ರಾ ಎಕ್ಸ್ಪೈಸ್ ನಾನು ಮಾತಾಡೋಲ್ಲ. ಏನಿದ್ರೆ ಪೊಲೀಸ್ ಅವ್ರ ಹತ್ರ ಐತೆ, ಅಲ್ಲಿಂದ ಬರ್ಲಿ. ಮುಂಚೆ ಮಾತಾಡ್ಬೇಕಾದ್ರೆ ಇಂದ್ರಜಿತ್ ಅವ್ರು ನನಗೆ ಫೋನ್ ಮಾಡಿದ್ರು ಅಂತ ಹೇಳಿ ಇಂಟರ್ವ್ಯೂ ಕೇಳ್ಕೊಳ್ಳಿ ಸರ್, ಅಲ್ಲ ಅದನ್ನ ಹೇಳಿದ್ರ ಕೇಳ್ಕೊಳ್ಳಿ ಸರ್, ಹೇಳಿದ್ರಲ್ಲ ಸರ್ ಆ ರೀತಿ ಅಪ್ರೋಚ್ ಮಾಡಿದ್ರ ನಿಮ್ಗೆ ಎರಡ್ ಸಲ ಮಾಡಿದಾರ ಸರ್ ಅಂದ್ರೆ ಈ ಇನ್ಸಿಡೆಂಟ್ ಆದ ನಂತರ ಇಲ್ಲ ಮುಂಚೆ ಅದಕ್ಕೆ ಮಾತಾಡೋದು ಇದು ಮುಂಚೆ ನಾನು ತೋಟದಲ್ಲಿ ಇದ್ದಾಗಲೇ ಮಾಡಿದ್ರು. ಹಿಂಗೊಂದು ಇದಾಗಿದೆ ಬರ್ತೀವಿ ಜೂಮ್ ಕ್ಯಾಮ್ರಾ ಮಾಡ್ತೀವಿ ಹಂಗೆ ಅಂದರೆ ಶ್ರೀ ಸ್ವಾಮಿ ನಮ್ಮ ತೋಟ ಎಲ್ಲರೂ ನೋಡೋರೆ,
ಈಗ ಎಲ್ಲ ಕೂತ್ಕೊಂಡಿಲ್ಲ ಏನು ಮಾತಾಡಲಿ ನಾನು ಎಲ್ಲರೂ ಲಾಕ್ಡೌನ್ ಅಲ್ಲಿ ಆಕ್ಚುಲಿ ಇದಾಗಿದ್ದಾರೆ ಇಲ್ಲ ಸರ್ ನಾನು ಮಾಡೋಣ ರೈತರ ಬಗ್ಗೆ ಮಾಡಿದ್ರೆ ಕೂತ್ಕೊಂಡು ಮಾಡೋಣ ಅದನ್ನು ಬಂದ್ಬಿಟ್ಟು ಹೇಳ್ಕೊಂಡು ಮಾಡೋದಲ್ಲ ಮಾಡೋಣ ಏನಾರು ಅಂತ ಅಷ್ಟೇ ಅದಾದಮೇಲೆ ಇನ್ನೊಂದ್ಸಲ ಏನು ಕೇಳಿದ್ರು ನಾನು ಈಗ ಇಂಟ್ರೆಸ್ಟ್ ಇಲ್ಲ ನನಗೆ ಅದೇ ಸಪ್ರೇಟ್ ಪ್ರೋಗ್ರಾಮ್ ಅಲ್ಲ ಸಪ್ರೇಟ್ ಪ್ರೋಗ್ರಾಮ್ ಅಂತಲ್ಲ ಯೂಶ್ವಲಿ ಸಿನಿಮಾ ಇದ್ರೆ ಹೊರಗಡೆ ಬರ್ತೀನಿ ಇಲ್ಲ ಈ ಥರ ಮ್ಯಾಚ್ ಇದ್ರೆ ಹೊರಗಡೆ ಬರ್ತೀನಿ ಸುಮ್ಮ ಸುಮ್ಮನೆ ಬಂದು ಬಂದು ನಿಂತ್ಕೊಂಡು 24 ಗಂಟೆ ನಾನು ಏನು ಮಾಡಿದೆ ರೈಟ್ ಗಂಭೀರವಾದ